ಆ ಸ್ಟೈಲ್, ಅವರ ಗತ್ತು, ಆ ಗಾಂಭೀರ್ಯ ಯಾವ ರೀತಿ ನಡ್ಕೊಳ್ತಾ ಇದ್ರು ಆಫೀಸರ್ಸ್ಗಳ ಜೊತೆ ಹೇಗಿತ್ತು? ಅಡ್ಡು ಬೀಳು ಒಂದು. ಸೊ ಯಜಮಾನರು ಹೋಗಿ ದೇವರಾಜ ಅರಸರಿಗೆ ಅಡ್ಡು ಬಿದ್ದೆ, ಚೆನ್ನಾಗಿ ಬಾಳಪ್ಪ ಅಂತ ನನಗೆ ಆಶೀರ್ವಾದ ಬೇಡ. ಅವ್ರು ಯಾವಾಗ ಒಂದು ಪೈಪ್ ಇಟ್ಕೊಳ್ಕೊಳ್, ಅವರ ನಡೆಯೋ ಸ್ಟೈಲೇನೆ ಒಂದು ಸ್ಟೈಲ್. ಹಿಂಗೆ ಹಿಂದೆ ಹಿಂಗೆ ಕೈ ಇಟ್ಕೊಳ್ಳೋರು, ಪೈಪನ್ನು ಅನ್ಕೊಂಡು ಹಂಗೆ ಕೈ ಇಟ್ಕೊಂಡು ಟಕ್ಕ ಟಕ್ಕ ನಡೀತಾ. ಓಕೆ, ದೇವರಾಜ್ ಅರಸು ಅವ್ರನ್ನ ಮೀಟ್ ಮಾಡಿದ್ರಿ ಅಲ್ಲ ಸರ್, ಲೈಕ್ ಆ ಸ್ಟೈಲು, ಅವರ ಗತ್ತು, ಆ ಗಾಂಭೀರ್ಯ ಯಾವ ರೀತಿ ನಡ್ಕೊಳ್ತಾ ಇದ್ರು ಆಫೀಸರ್ಸ್ಗಳ ಜೊತೆ ಹೇಗಿತ್ತು ಅಂತ? ಯಾಕೆಂದ್ರೆ ಅವರು ಆಫೀಸರ್ ಮಗ, ಅವರು ಆಫೀಸರ್ಸ್ ಜೊತೆಲಿ ಹೆಂಗೆ ನಡ್ಕೋತಾ ಇದ್ರು ಗೊತ್ತಿರಲಿಲ್ಲ. ನಮ್ಮ ತಂದೆಯವ್ರ ಜೊತೆ ಒಂದ್ಸಲ ಹೋಗಿದ್ದೆ, ಅಡ್ಡು ಬೀಳೋ ಅಂದ್ರು. ಸೊ ಯಜಮಾನರಿಗೆ ಹೋಗಿ ದೇವರಾಜ್ ಅರಸರಿಗೆ ಅಡ್ಡು ಬಿದ್ದೆ, ಚೆನ್ನಾಗಿ ಬಾಳಪ್ಪ ಅಂತ ನಂಗೆ ಆಶೀರ್ವಾದ ಮಾಡಿದ್ರು. ಓಕೆ, ಅದಾದ ಮೇಲೆ ಅವ್ರದ್ದು ಏನು ಅಂದರೆ, ಅವ್ರು ಯಾವಾಗ ಒಂದು ಪೈಪ್ ಇಟ್ಕೊಳ್ಳೋರು, ಅವರ ನಡೆಯೋ ಸ್ಟೈಲೇನೆ ಒಂದು ಸ್ಟೈಲ್. ಹಿಂಗೆ ಹಿಂದೆ ಹಿಂಗೆ ಕೈ ಇಟ್ಕೊಳ್ಳೋರು, ಪೈಪನ್ನು ಉಫ್ ಉಫ್ ಅಂದ್ಕೊಂಡು ಹಿಂದೆ ಹಿಂಗೆ ಕೈ ಇಟ್ಕೊಂಡು ಠಕ ಠಕ ನಡೆಯೋರು. ಆ್ಯಂಡ್ ನಮ್ಮ ತಂದೆಯವ್ರ ಕಂಡ್ರು ಭಾಳ ಪ್ರೀತಿ ಅವ್ರಿಗೆ. ಸೊ ಗರುಡಾಚಾರ್ಯ ಇದು ಈ ಥರ ಮಾಡಬೇಕು, ಲಾ ಆ್ಯಂಡ್ ಆರ್ಡರ್ ಹಿಂಗಿರಬೇಕು, ಕ್ರೈಮ್ ಹಿಂಗಿರಬೇಕು, ಅದಿರಬೇಕು, ಇದು ಭಾಳ ಮಾತಾಡಿಕೊಂಡು ಬರ್ತಾ ಇದ್ರು ಅವರು, ಹೇಳೋರು. ಸೊ ಈ ಥರ ಎಲ್ಲ ನಾನು ಆ ಚಿಕ್ಕ ವಯಸ್ಸಲ್ಲಿ ನೋಡಿರೋದು ಜ್ಞಾಪಕ ಇದೆ. ಓಕೆ, ದೆನ್ ದಿ ಅದರ್ ಪರ್ಸನ್ ನಾನು ಭಾಳ ಹತ್ತಿರದಲ್ಲಿ ನೋಡಿದ್ದು ಅಂದರೆ ಗುಂಡೂರಾಯರು. ಓಕೆ, ಗುಂಡೂರಾಯರು ಅವರು ಒಂಥರ ಔಟ್ಸ್ಟ್ಯಾಂಡಿಂಗ್ ಹ್ಯೂಮನ್ ಬೀಯಿಂಗ್. ಓಕೆ, ಆಯಿತಾ, 6 ಅಡಿ 3 ಇಂಚು ಹೈಟು. ಆ ಗುಂಡೂರಾಯರು ನನಗೆ, ನನ್ನ ಕಂಡ್ರೆ ಬಹಳ ಪ್ರೀತಿ ಅವ್ರಿಗೆ, ಆಯ್ತಾ. ಸೊ ಗುಂಡೂರಾಯರು ಏನು ಮಾಡಿದ್ರು, ಲೇ ಉದಯ್ ಅಂತ ನನ್ನ ಮೇಲೆ ಹೆಗಲ ಮೇಲೆ ಕೈ ಹಾಕೋರು. ಅವ್ರ ಮನೆಯಲ್ಲೇ ಹೋಗಿರ್ತಾ ಇದ್ದೆ ನಾನು, ನನ್ನ ಕಂಡ್ರೆ ಬಹಳ ಪ್ರೀತಿ ಅವ್ರಿಗೆ, ಎಲ್ಲೆಲ್ಲೋ ಕರ್ಕೊಂಡು ಹೋಗೋರು. ನೋಡೋ, ನೀನು ನಿನ್ನ ವಯಸ್ಸಿಗೆ ಬಂದ ಮೇಲೆ ನೀನೊಬ್ಬ ಶಾಸಕನಾಗಬೇಕು, ಮಂತ್ರಿ ಆಗಬೇಕು ಅಂತ ನನಗೆ ಆಶೀರ್ವಾದ ಮಾಡಿದ್ರು ಗುಂಡೂರಾಯ್. ಸೊ ಅದೊಂದು ನನಗೆ ಭಾಳ ಜೋರಾಗಿ ಜ್ಞಾಪಕ ಇದೆ. ಈಗಲೂ ನನಗೆ ಅಸೆಂಬ್ಲಿನಲ್ಲಿ ನಮ್ಮ ದಿನೇಶ್ ಗುಂಡೂರಾವ್ ಸಿಗ್ತಾರೆ. ಅವರು ಸಿಕ್ಕಿದಾಗ ದಿನೇಶ್ ವಾಸ್ ಯಂಗರ್ ಟು ಮಿ. ಸೊ ಆ ಸಮಯದಲ್ಲಿ ನಾನು ಇವತ್ತು ಅಷ್ಟೇ ದಿನಿ ಭಾಗ ಅಂತಾನೆ ಕರೆಯೋದನ್ನ, ಯಾಕಂದ್ರೆ ನನಗೆ ಚಿಕ್ಕವನು. ಹೌದು, ಬಟ್ ಬ್ರಿಲಿಯಂಟ್ ಫೆಲೋ ನಮ್ಮ ದಿನೇಶ್ ಗುಂಡೂರಾವ್. ಓಕೆ, ಇಸ್ ಅ ವೆರಿ ಬ್ರಿಲಿಯಂಟ್ ಫೆಲೋ. ನಮಗೆ ಅವ್ರನ್ನ, ನಮ್ಮ ದಿನೇಶ್ನ ನೋಡಿದಾಗ ಗುಂಡೂರಾಯರಿಗೆ ಜ್ಞಾಪಕ ಬರ್ತದೆ. ಅಂದರೆ ಅಷ್ಟು ಹೈಟು ಇದಿಲ್ಲ, ಅವರೊಂದು ಹೈಟ್, ಆಗ ಉದ್ದ, ಇಷ್ಟು ಉದ್ದ, ಆ ಚಶ್ಮಾ, ಕರಿ ಚಶ್ಮಾ ಹಾಕ್ಕೊಂಡು, ಕೆಂಪು ಕಲರ್ ಶಾಲ್ ಹಾಕ್ಕೊಂಡು ಅವ್ರು ನಡೀತಾ ಇತ್ತು. ಅಂದರೆ ಅವರು ಏನು MGR ಸ್ಟೈಲ್ ಅಂತ ಹೇಳೋರು, ಆ ಥರ. ಗುಂಡೂರಾವ್ ವಾಸ್ ಅನದರ್ ಗ್ರೇಟ್ ಪರ್ಸನ್. ಆಮೇಲೆ ಹೋಗ್ತಾ ಹೋಗ್ತಾ ನನಗೆ ರಾಜಕೀಯವಾಗಿ ಹೇಳಬೇಕು ಅಂದರೆ, ನಾನು ಎಲ್ಲ ಕಾಂಗ್ರೆಸ್ ಅವ್ರ ಜೊತೆನೇ ಬೆಳೆದಿದ್ದು. ಸರಿ, ಒಂದು ದಿವಸ ಏನು ಮಾಡಿದ್ರು, ನಮ್ಮ ದಿವಂಗತ ಅನಂತ್ ಕುಮಾರ್ ಅವರು ಎಂ ಪಿ ಆಗಿದ್ರು, ನನ್ನೊಂದು ದಿವಸ ಕರೆದ್ರು. ನನ್ನನ್ನು ಯಾವಾಗಲೂ ರೀ ಗರುಡಾಚಾರ್ಯ ಅಂತಲೇ ಕರಿತಿದ್ದಿದ್ದು, ಉದಯ್ ಗರುಡಾಚಾರ್ಯ ಅಂತ ಕರೀತಿರ್ತಾರಿಲ್ಲ. ರೀ ಗರುಡಾಚಾರ್ಯ ಬನ್ನಿರಿ ಇಲ್ಲಿ ಅನ್ನು, ಸರ್ ಹೇಳಿ ಸರ್, ಐ ವಾಂಟ್ ಯು ಟು ಜಾಯಿನ್ ದ ಪಾರ್ಟಿ. 2008 ಅಲ್ಲ ಸರ್, 2008. ಹಾಂ, ಯಾತಕ್ಕೆ ಸರ್, ನನ್ನ ಪಾಡು ನಾನು ವ್ಯಾಪಾರ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆ. ಸೊ ಈ ಸೈಡ್ ನೋ, ಜಾಯಿನ್ ದ ಪಾರ್ಟಿ. ಓಕೆ ಸರ್, ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ, ದಯವಿಟ್ಟು ನನಗೆ ಸ್ವಲ್ಪ ಬಿಟ್ಟುಬಿಡಿ ಅಂತ ಹೇಳಿದೆ. ಅದಾದಮೇಲೆ ನಾನು ಬಂದು ಬಹಳಷ್ಟು ಯೋಚನೆ ಮಾಡಿದೆ. ಆಮೇಲೆ ಗುಂಡೂರಾಯರಿಗೆ ಹೋಗಿ ಹೇಳಿದೆ, ಸಾರಿ ನಮ್ಮ ಅನಂತಕುಮಾರ್ ಅವ್ರಿಗೆ, ಸರ್ ಇದು ಸ್ವಲ್ಪ ಕಷ್ಟ ಆಗುತ್ತೆ, ನಾನು ಯೋಚನೆ ಮಾಡ್ತಾ ಮಾತ್ರ ಬರ್ತೀನಿ, ಮಿಸ್ ಮಾಡ್ಕೋಬೇಡ್ರಿ, ಏನಾನ ಆಪರ್ಚುನಿಟಿ ಸಿಗೋದು ಅಂತ ಹೇಳಿದ್ರು. ಸರಿ ಸರ್, ಈಗ ನನ್ನ ಸ್ವಂತ ಅಣ್ಣ ತಾವು, ನೀವು ಏನು ಮಾರ್ಗದರ್ಶನ ಕೊಡ್ತೀರಿ ಆ ಥರದ್ದು ವಿ ವಿಲ್ ಗೋ ಹೆಡ್, ಬಟ್ ಗಿವ್ ಮಿ ಸಮ್ ಟೈಮ್. ಆವಾಗ ಗರುಡಾ ಮಾಲ್ ಕಟ್ಟಿದ್ವಿ. ಗರುಡಾ ಮಾಲ್ ವಾಸ್ ಒನ್ ಆಫ್ ದಿ ಫಸ್ಟ್ ಮಾಲ್ಸ್ ಇನ್ ದಿ ಸಿಟಿ. ಇದು ನಮ್ಮ ಫೋರಮ್, ನಮ್ದಿಬ್ಬರದು ಒಟ್ಟಿಗೆ ಓಪನ್ ಮಾಡಿದ್ವಿ. ನಮ್ಮ ಇವರಿದ್ದಾರೆ ನೋಡಿ, ವಾಟ್ ಇಸ್ ಹಿಸ್ ನೇಮ್, ಇರ್ಫಾನ್ ರಜಾಕ್ ಆ್ಯಂಡ್ ಅವರ್ ಸೆಲ್ಸ್. ಅಲ್ಲಿ ಫೋರಮ್ ಆಯಿತು. ನಮ್ಮಲ್ಲಿ ಗರುಡ ಆಯಿತು. ಓಕೆ, ಏನು ರಶ್ಯು ಕಥೆಗಳು. ಸೊ ಆ ಇದರಲ್ಲಿ ಬಿಸ್ನೆಸ್ಸಲ್ಲೇ ನಾವು ತಜ್ಞ ಒಂಥರ ತಲ್ಲೀನರಾಗ್ಬಿಟ್ಟಿದ್ವಿ. ಸೊ ಆವಾಗ ಏನಾಯಿತು, 2008 ಅವರು ಅಷ್ಟೊಂದು ನಾನು ಹೇಳಲಿಲ್ಲ, ಬಟ್ ಸ್ವಲ್ಪ ಹೋಗ್ತಾ ಹೋಗ್ತಾ ಅವರು ಹಿ ಸ್ಟಾರ್ಟೆಡ್ ಟೆಲಿಂಗ್ ಮಿ, ನೋಡ್ರಿ ನೀವು ಇದನ್ನು ಮಾಡಬೇಕು, ಗೊತ್ತಾಗಲ್ಲ ಅಂತ ಹೇಳಿದ್ದಕ್ಕೆ 2008 ಎಂಡಲ್ಲಿ ಅಪ್ರಾಕ್ಸಿಮೇಟ್ಲಿ ನಾನು ಬಂದು ಭಾರತೀಯ ಜನತಾ ಪಾರ್ಟಿಗೆ ಸೇರಿಕೊಂಡೆ. ಸೇರಿದಾಗ ನನಗೆ ತುಂಬ ಕಾಂಗ್ರೆಸ್ ಫ್ರೆಂಡ್ಸ್, ನಮಗೆ ಯಾವಾಗಲೂ ನನ್ನ ಗಾಡ್ ಫಾದರ್ ಇದ್ದಿದ್ದು. ಆಫ್ಟರ್ ಗುಂಡೂರಾವ್ಸ್ ಡಿಮೈಸ್, ಗುಂಡೂರಾಯರು ಹೋದ್ಮೇಲೆ ನನಗೆ ಭಾರಿ ಆತ್ಮೀಯರಾಗಿರೋದು, ನನ್ನನ್ನು ಸ್ವಂತ ಮಕ್ಕಳ ಥರ ನೋಡ್ಕೊತಾ ಇದ್ದಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಓಕೆ, ಧರಮ್ ಸಿಂಗ್ ಅವರು, ಶ್ರೀಕಂಠಯ್ಯನವರು, HC ಶ್ರೀಕಂಠಯ್ಯ ಅಂತಿದ್ದು. ಸೊ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಧರಮ್ ಸಿಂಗ್ ಅವರು ನಮ್ಮ ತಂದೆಯವರು ಭಾರಿ ಹತ್ತಿರ. ಯಾಕಂದರೆ ನಮ್ಮಪ್ಪ ಗುಲ್ಬರ್ಗಾ DIG ಆಗಿದ್ದರು. ಓಕೆ, ಆಯಿತಾ, 70s ಅಲ್ಲಿ. ಸೊ ಗುಲ್ಬರ್ಗಾ DIG ಆದಾಗ ಧರಮ್ ಸಿಂಗ್ ಖರ್ಗೆ ದೇವರಿಂದ ಬಡ್ಡಿಂಗ್ ಇಯರ್ಸ್ ಆಫ್ ಪೊಲಿಟಿಕಲ್ ಇದು ಅವರಿಬ್ರು. ಓಕೆ, ಸೊ ಅವ್ರಿಗೆ ನಮ್ಮ ತಂದೆಯವ್ರಿಗೆ ಭಾರಿ ಒಂದು ಪ್ರೀತಿ ವಿಶ್ವಾಸ, ತುಂಬ ಪ್ರೀತಿ ವಿಶ್ವಾಸ. ಓಕೆ, ಅದೇ ಪ್ರೀತಿ ವಿಶ್ವಾಸ ಮುಂದುವರ್ಕೊಂಡು ಬಂತು. ಧರಮ್ ಸಿಂಗ್ ಅವರು ಚೀಫ್ ಮಿನಿಸ್ಟರ್ ಆದಾಗ ಫಸ್ಟ್ ಬಂದಿದ್ದು ನಮ್ಮನೆಗೆ. ಓಕೆ, ಆಸ್ ಚೀಫ್ ಮಿನಿಸ್ಟರ್. ಇವತ್ತು ನಮ್ಮ ಖರ್ಗೆ ಸಾಹೇಬರು ಹಿ ಈಸ್ ನೌ AACC ಪ್ರೆಸಿಡೆಂಟ್. ನನಗೆ ನೋಡಿದ್ರೆ ಖುಷಿ ಆಗ್ತದೆ, ಅಂದರೆ ನಮ್ಮನ್ನೆಲ್ಲ ಒಂಥರ ಮೆಂಟರ್ ಥರ ನೋಡಿಕೊಂಡು ಅವರೆಲ್ಲ ಇವತ್ತು ದೊಡ್ಡ ದೊಡ್ಡ ಪೊಸಿಷನ್ಗೆ ಬಂದಾಗ ನನಗೆ ಭಾರಿ ಸಂತೋಷ ಆಯಿತು. ನಾನು ಹೋಗಿ ಸಾಹೇಬ್ರಿಗೆ, ಖರ್ಗೆ ಸಾಹೇಬ್ರಿಗೆ ನಮಸ್ಕಾರ ಮಾಡಿದೆ. ಮೂಢ ಅಂದರು, ಬೈದರು, ಅಂದರೆ ವೆರಿ ಲವಿಂಗ್ಲಿ. ಓಕೆ, ಏನು ಅಂತ ನನಗೆ ಅದು ಅರ್ಥಗರ್ಭಿತವಾಗಿತ್ತದು. ಈಗ ಇತ್ತೀಚೆಗೆ AACC ಪ್ರೆಸಿಡೆಂಟ್ ಆಗಿದ್ದಾರೆ. ಓಕೆ, ಸರಿ, ಹಿಂಗಾಗಿ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಬಂತು. ಹಿಂಗೆ ಲೈಫ್ ಹ್ಯಾಸ್ ಬೀನ್ ಮೂವಿಂಗ್ ಆನ್ ಎಟ್ ಎ ಫಾಸ್ಟ್ ಪೇಸ್.